ಸತ್ಕಾರ್ಯ ಫೌಂಡೇಶನ್ ವತಿಯಿಂದ ಗಾಳಿಪಟ ಉತ್ಸವ ರಾಮದುರ್ಗ 2024. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಇಂದು ಹೊಸ ಕೋರ್ಟ್ ಬಲಭಾಗದ ಆವರಣದಲ್ಲಿ ಸತ್ಕಾರ್ ಫೌಂಡೇಶನ್ ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಗಾಳಿಪಟ ಉತ್ಸವ ರಾಮದುರ್ಗ 2024 ಹಮ್ಮಿಕೊಳ್ಳಲಾಗಿತ್ತು. ಪಾರಂಪರಿಕವಾಗಿ ಈ ಹಿಂದಿನಿಂದ ಆಡುತ್ತಾ ಬಂದಂತಹ ದೇಶೀಯ ಕ್ರೀಡೆ ನಶಿಸಿ ಹೋಗುತ್ತಾ ಇವೆ. ಇಂಥ ಕ್ರೀಡೆಗಳನ್ನು ಆಚರಣೆ ಮಾಡುವ ಮುಖಾಂತರ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುವ ಮುಖಾಂತರ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮುಖ್ಯವಾಗಿದೆ. ಇಂತಹ ಕ್ರೀಡೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರಾಮದುರ್ಗ ಮಹಾನಗರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಕಾಲದಲ್ಲಿ ಟಿವಿ ಮೊಬೈಲ್ ಅಂತ ಹಿಡಿದುಕೊಂಡು ಕುಳಿತುಕೊಳ್ಳುವ ಜನರಿಗೆ ಹಿಂದಿನ ಕಾಲದ ಕ್ರೀಡೆಗಳ ಬಗ್ಗೆ ಮನವರಿಕೆ ಮಾಡಲಾಯಿತು. ಈ ಒಂದು ಕ್ರೀಡೆಯಲ್ಲಿ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲರೂ ಹರ್ಷದಿಂದ ಗಾಳಿಪಟವನ್ನ ಆರಿಸಿದರು. ಇಂಥ ಕ್ರೀಡೆಯನ್ನ ಗಮನದಲ್ಲಿಟ್ಟುಕೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲಣ್ಣ ಯಾದವಾಡ ಹಾಗೂ ಸಂಗಮೇಶ್ ಉದುಪುಡಿ, ಸತ್ಕಾರ ಸಮಿತಿ ಹಾಗೂ ವಿಜಯ್ ಜೋಶಿ, ಟಿಟಿಡಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು, ಆರ್ಎಫ್ ಕೊಟೂರ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಎಸ್ವಿ ಹೊನ್ನಾಗರ ಹಾಗೂ ಪ್ರಶಾಂತ್ ಯಾದವಾಡ, ಪವನ್ ದೇಶಪಾಂಡೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರು. ಎಂಡಿ ಸೋಹಿಲ್ ಬಾರಿಕುದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಇವತ್ತು ಏನು ಸತ್ಕಾರ ಫೌಂಡೇಶನ್ ಅವರು ಒಂದು ವಿಶಿಷ್ಟಪೂರ್ಣವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದು ಗಾಳಿಪಟ ಉತ್ಸವ ಅಂಥೇಳಿ. ನಿಜಕ್ಕೂ ಇಲ್ಲಿ ಬಂದು ನೋಡಿದರೆ ಆ ಉತ್ಸವಕ್ಕೆ ಮೆರುಗು ನೀಡ್ತಕ್ಕಂಥ ಪಟಗಳನ್ನು ನಾವಿಲ್ಲಿ ಕಾಣ್ಬೋದು. ಕೇವಲ ಗಾಳಿಪಟ ಅಂತಕ್ಕಂಥದ್ದು ಕಾರು ಹುಣ್ಣಿಮೆಗೆ ಹಾರಿಸುವಂಥ ಒಂದು ಆಚರಣೆ ನಡೆದುಕೊಂಡು ಬಂದಿದೆ. ಆ ಆಚರಣೆಗೆ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನೆರವೇರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಎಲ್ಲ ಪಟಗಳಲ್ಲೂ ಕೂಡ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಹೀಗೆ ನಾನಾ ಮಹಾಪುರುಷರ ಒಂದು ಭಾವಚಿತ್ರವನ್ನು ಈ ಪಟದಲ್ಲಿ ತೆಗೆದು ಹಾರಿಸ್ತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ಆ ಮಹಾಪುರುಷರು ಒಂದು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ನಿಜವಾಗಲೂ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತು ಸಾಕಷ್ಟು ಸಾರ್ವಜನಿಕರು ಬಂದು ಇವತ್ತು ಈ ಗಾಳಿಪಟದ ಒಂದು ಉತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ. ನಿಜಕ್ಕೂ ಒಂದು ಖುಷಿಯ ಸಂಗತಿ. ನಾವು ಕೂಡ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಖುಷಿಯನ್ನು ಹಂಚಿಕೊಳ್ತಾ ಇದ್ದೀನಿ ಅಂತ ಹೇಳಿ ಇಷ್ಟಪಡ್ತೇನೆ. ಎಲ್ಲ ತಿಳಿದಿರೋ ಹಾಗೆ ಭಾರತೀಯ ಪರಂಪರೆಯಲ್ಲಿ ಆಟಗಳಿಗೆ ಒಂದು ದೊಡ್ಡ ವಿಶೇಷತೆ ಇದೆ. ಈ ಆಟಗಳ ಪೈಕಿ ಗಾಳಿಪಟ ಉತ್ಸವವೂ ಸಹ ಒಂದು. ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬಾಲ್ಯದಲ್ಲಿ ನಾವೆಲ್ಲ ಈ ಸೈಕಲ್ ಟೈರ್ ಆಗಿರ್ಬೋದು, ಬೈಕ್ ಟೈರ್ ಆಗಿರ್ಬೋದು, ಈ ಥರದ್ದನ್ನು ತಗೊಂಡು ಓಡಾಡಿಸೋ ಸಂದರ್ಭದಲ್ಲಿ ನಮಗೆ ಅರಿವಿರಲಿಲ್ಲ ನಾವು ಎಷ್ಟು ಕಿಲೋಮೀಟರ್ ಹೋಗಿದ್ದೀವಿ ಅಂತ. ಆ ಥರದ ಸಾಕಷ್ಟು ಆಟಗಳು ನಮ್ಮನ್ನು ಸದೃಢ ಮಾಡ್ತಿದ್ವು. ಅದೇ ರೀತಿಯಾಗಿ ಗಾಳಿಪಟ ಉತ್ಸವವು ಅದರಲ್ಲೊಂದಾಗಿದೆ. ಈ ಗಾಳಿಪಟ ಉತ್ಸವದಲ್ಲಿ ನಮ್ಮ ನೆರೆಹೊರೆಯವರು, ಸ್ನೇಹಿತರು ಎಲ್ಲರೂ ಒಂದು ಬೆರೆತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಾವಿಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ಅದರ ಜೊತೆಗೇ ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವು ಇವತ್ತಿನ ದಿವಸ ಇಲ್ಲಿ ಹಾರಿಸ್ತಿರ್ತಕ್ಕಂಥ ಪ್ರತಿ ಗಾಳಿಪಟದ ಮೇಲೂ ರಾಷ್ಟ್ರಪುರುಷರಾಗಿರ್ಬೋದು, ಕ್ರಾಂತಿಕಾರಿಗಳಾಗಿರ್ಬೋದು, ಹಾಗೆ ಸಾಧು ಸಂತರ ಒಂದು ಭಾವಚಿತ್ರವನ್ನು ಬಿಡಿಸಿ ಅವರಿಂದ ಪ್ರೇರಣೆ ತಗೊಳ್ಳುವಂಥ ಕೆಲಸವನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ರಾಮದುರ್ಗ ಮಹಾನಗರದ ಎಲ್ಲರಲ್ಲಿ ನಾವು ಬೇಡಿಕೊಳ್ಳೋದು ಏನು ಅಂತಂದರೆ, ಮುಂಬರುವ ದಿನಗಳಲ್ಲಿ ಈ ಥರದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಸತ್ಕಾರ್ಯ ಫೌಂಡೇಶನ್ ಮುಖಾಂತರ ಹಮ್ಮಿಕೊಳ್ಳೋರಿದ್ದೀವಿ. ತಾವು ತನು ಮನಧನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡು ನಮ್ಮ ಜೊತೆ ಇರ್ತೀರಾ ಅಂತ ಭಾವಿಸ್ತಾ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಲಗೋರಿ ಆಟ, ಒಂದು ಕುಂಟಾಬಿಲಿ ಆಟ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮ ಹಾಕೊಳ್ಳೋದ್ರಿಂದ ಬೇರೆ ಬೇರೆ ಆಟವನ್ನು ಆಡ್ತಾ ಇದ್ದೀವಿ. ಈ ಎಲ್ಲವನ್ನು ಆಟವನ್ನು ಬಿಟ್ಟು ಕೇಸಿಂದ ಮನೆ ಮುಂದೆ ಟಿವಿ ನೋಡ್ಕೊಂಡು ಕೊಟ್ಟಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಹೊರಗೆ ಬರಬೇಕು, ಜೊತೆ ಗಾಳಿಪಟ ಉತ್ಸವ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಹ ಪಾಲ್ಗೊಳ್ಬೇಕು. ಚೆನ್ನಪಣಿ ಆಟ ಆಗಿರ್ಬೋದು, ಬೇರೆ ಬೇರೆ ಆಟದ ಮುಖಾಂತರವಾಗಿ ಅದನ್ನು ಒಂದು ಮನೋರಂಜನೆ ಕಾರ್ಯಕ್ರಮ ಜೊತೆಗೆ ನಮ್ಮ ಆರೋಗ್ಯ ಸದೃಢಗೊಳಿಸುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ದಯವಿಟ್ಟು ಅಂತ ಸರ್ಕಾರದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಎಲ್ಲ ಯುವಕರಿಗೆ ಕರೆ ಕೊಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರ ಫೌಂಡೇಶನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಮೊದಲು ಎಲ್ಲ ಯುವಕರಿಗೂ ಮತ್ತು ಸರ್ಕಾರ ಫೌಂಡೇಶನ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ. ಹುಮ್ನಾಬಾದ್ ಎಸ್ವಿ ಟಿವಿಯ ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. ಎಸ್ಎಸ್ಎಲ್ಸಿ, ಪಿಯುಸಿ ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಕಲಬುರಗಿ ರಸ್ತೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.